ಬೇಡಿಕೆ ಜಾಸ್ತಿ ಬರ್ತಾ ಇದೆ, ತಾವೇನಾದ್ರೂ ಅದು ಐ ಥಿಂಕ್ ಫ್ಯಾಮಿಲಿ ಅವ್ರ ಮೇಲೆ, ಅವ್ರ ಫ್ಯಾಮಿಲಿ ಏನು ಡಿಸೈಡ್ ಮಾಡ್ತಾರೆ ಅದನ್ನು ಅದ್ರ ಮೇಲೆ ಇದಾಗುತ್ತೆ ಹೊರತು ನಾವು ಏನಲ್ಲ. ಬಟ್ ಅಫ್ಕೋರ್ಸ್ ವಿಷ್ಣು ಸರ್ ಮೇಲೆ ಯಾರಿಗೆ ಅಭಿಮಾನ ಇಲ್ಲ, ಪ್ರೀತಿ ಇಲ್ಲ, 100% ಪ್ರೀತಿ ಅನ್ನೋದು ಬೇರೆ ಬೇರೆ. ಅದು ಒಂದು ಆ ಸ್ಥಾನ ಒಂದು ಜಾಗದಿಂದ ಇದಾಗೋದಲ್ಲ, ಅದು ಹೃದಯದಿಂದ ಆ ಭಾವನೆನ ಹೃದಯದಲ್ಲಿ ತುಂಬಿಕೊಂಡು ಅವ್ರು ಫೀಲ್ ಮಾಡೋದಿದೆಯಲ್ಲ, ಆ ಭಾವನೆ ದೊಡ್ಡದು ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟು ಇನ್ನು ಅವ್ರ ಫ್ಯಾಮಿಲಿ ಅವ್ರು ಏನು ಡಿಸೈನ್ ಮಾಡ್ತಾರೆ, ಭಾರತೀಯಮ್ಮ ಇದ್ದಾರೆ ಅದಕ್ಕಿಂತ ಬೇಕಾ ಅವರು, ಅವ್ರಿಗೆ ಅವ್ರ ಮನೆಯವ್ರು ಇದ್ದಾರೆ, ಅವ್ರ ಅಳಿಯಂದ್ರಿದ್ದಾರೆ, ಅವ್ರ ಹೆಣ್ಮಕ್ಳಿಬ್ಬರಿದ್ದಾರೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವರೆಲ್ಲ ಸೇರಿ ಏನು ಡಿಸೈನ್ ಮಾಡ್ತಾರೆ, ಅಲ್ಲ ನಾನು ಹೇಳ್ತಿರೋದು ಅವ್ರ ಫ್ಯಾಮಿಲಿ ಇದ್ದಾರೆ ಅದಕ್ಕೊಂದು ಗೌರವ ಕೊಡಬೇಕು ನಾವು, ಅದಾದಮೇಲೆ ನೆಕ್ಸ್ಟ್ ಅಭಿಮಾನ ಬರೋದು ನೆಕ್ಸ್ಟು. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ, ಫಸ್ಟ್ ಫ್ಯಾಮಿಲಿ ಫಸ್ಟ್ ಬರುತ್ತೆ, ಅದಾದಮೇಲೆ ಅಭಿಮಾನಿಗಳು ಬರ್ತಾರೆ. ಸೊ ಅದರಿಂದ ಅವ್ರ ಇದೇ ಹೇಳ್ತಾರೆ, ಇವಾಗ ಏನು ಸಪೋರ್ಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ, ಯಾಕಂದರೆ ಇದು ಮಾಡಿದ್ರೇ ವಿಷ್ಣು ಸರ್ ಮೇಲೆ ಪ್ರೀತಿ ಅನ್ನೋದಲ್ಲ, ವಿಷ್ಣು ಸರ್ ಮೇಲೆ ಪ್ರೀತಿ ಯಾವತ್ತೂ ಇದೆ ನನಗೆ. ಯಾಕಂದರೆ ಅವ್ರ ಜೊತೆ ನಮ್ಮದು ಒಡನಾಟ ನಾವು ಹೇಳ್ತಾ ಹೋದರೆ ಅದು ಟೈಮೇ ಸಾಕಾಗಲ್ಲ. ಯಾಕಂದ್ರೆ ನಾನು ಚಿಕ್ಕವನ ಆ್ಯಕ್ಟ್ ಮಾಡೋಕ್ಕೂ ಮುಂಚೆಯಿಂದ ನಾನು 76 ಅವ್ರು ಕೈ ಹಿಡ್ಕೊಂಡು ಓಡಾಡಿದವನು ನಾನು. ಸೊ ಅದರಿಂದ ಆ ಪ್ರೀತಿ ನಾವು ಹೆಂಗೆ ಬೇಕಾದ್ರೂ ತೋರಿಸ್ಬೋದು. 100% ಅವ್ರ ಫ್ಯಾಮಿಲಿ ಏನಂತಾರೆ, ಆಮೇಲೆ ಅಭಿಮಾನಿಗಳು ಏನು ಚಿಂತೆ ಮಾಡೋದು ಬೇಡ, ಅದು ಆಗ್ಬೇಕಾದ್ರೆ ಖಂಡಿತ ಹಾಗೇ ಆಗುತ್ತೆ, ಅದೇನು ಅದೇನು ದೊಡ್ಡ ವಿಷಯ ಅಲ್ಲ, ಅದು 100% ಮಾಡಬೇಕಂದ್ರೆ ಮಾಡೇ ಮಾಡ್ತೀನಿ.